ಸರಿ ನಮ್ಮದು ಕಲಾವೇದಿಕೆ ಟ್ರಸ್ಟಿಂದ ಹಲವಾರು ಈ ಥರ ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಈ ಕಲಾವಿದರ ವಿಚಾರಕ್ಕೆ ಬಂದಾಗ ಪೋಷಕ ಕಲಾವಿದರ ಸಂಘ ಇದೆ ನಿರ್ದೇಶಕರ ಸಂಘ ಇದೆ ಕಿರುತೆರೆ ಸಂಘ ಇದೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಈ ಥರ ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ ಅಲ್ಲಿ ಮೆಂಬರ್ ಆಗಿರೋರಿಗೆ ಅವರು ಆದ್ಯತೆ ಮೇರೆಗೆ ಫುಡ್ ಕಿಟನ್ನು ಕೊಡ್ತಾರೆ ಎಸ್ಪೆಷಲಿ ರಂಗಭೂಮಿ ಇಲ್ಲಿ ಎಲ್ಲಿಗೂ ಮೆಂಬರ್ ಆಗಿರೋದಿಲ್ಲ ಅಂಥವ್ರು ಬಿಟ್ಟೋಗಿರ್ತಾರೆ ಅಂಥವ್ರನ್ನ ಹುಡುಕಿ ಯಾರಿಗೂ ಎಲ್ಲೂ ಫುಡ್ ಕಿಟ್ ಸಿಗದೇ ಇರುವಂತಹ ಕಲಾವಿದರನ್ನ ತಂತ್ರಜ್ಞರನ್ನು ಹುಡುಕಿ ನಾನು ನಮ್ಮ ಕಲಾವೇದಿಕೆ ಟ್ರಸ್ಟ್ ಮೂಲಕ ಇವತ್ತು ಫುಡ್ ಕಿಟನ್ನು ವಿತರಣೆ ಮಾಡಿದ್ದೀವಿ ಉದ್ದೇಶ ಇಷ್ಟೇ ನಮ್ಮ ಕಲಾವಿದರು ನಾನೊಬ್ಬ ಕಲಾವಿದ ಆಗಿರೋದ್ರಿಂದ ಕಲಾವಿದರು ತಂತ್ರಜ್ಞರು ಹಸ್ಕೊಂಡಿರಬಾರ್ದು ಅನ್ನೋದು ಯಾಕೆಂದರೆ ನಾವು ಇಡೀ ನಾಡಿನ ಜನರನ್ನು ರಂಜಿಸ್ತೀವಿ ನಾವು ರಂಜಿಸ್ಬೇಕಾದ್ರೆ ನಮ್ಮಲ್ಲಿ ಆ ಚೈತನ್ಯ ಇರಬೇಕು ಹಾಗಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಒಬ್ಬ ಕಲಾವಿದ ಆಗಿ ಇನ್ನೊಬ್ಬ ಕಲಾವಿದನಿಗೆ ಕಷ್ಟ ಏನಿರಬಹುದು ಅನ್ನೋದನ್ನು ಊಹೆ ಮಾಡಿಕೊಂಡು ಈ ಒಂದು ಫುಡ್ ಕಿಟ್ಟನ್ನು ವಿತರಣೆ ಮಾಡಿದ್ದೇನೆ ನಾನು ಈ ಥರ ಫುಡ್ ಕಿಟ್ಟನ್ನು ವಿತರಣೆ ಮಾಡಬೇಕು ಅಂತ ನನ್ನ ಟ್ರಸ್ಟಿಗಳತ್ರ ನಮ್ಮ ಸಂಸ್ಥೆಯಲ್ಲಿ ಹೇಳಿದಾಗ ಮತ್ತು ನನ್ನ ಸ್ನೇಹಿತರ ಹೇಳಿದಾಗ ಬಹಳ ಅದ್ಭುತವಾದ ಪ್ರತಿಕ್ರಿಯೆ ಬಂತು ಅವರವ್ರ ಕೈಲಾದಷ್ಟು ಎಲ್ಲವರು ಸಹಾಯ ಮಾಡಿದ್ರು ಹಾಗಾಗಿ ಇವತ್ತು ನಾನು ಹೆಚ್ಚು ಕಮ್ಮಿ ಒಂದು ನೂರ ಹದಿನೈದು ನೂರ ಹದಿನೆಂಟು ಫುಡ್ ವಿತರಣೆ ಮಾಡಿದ್ದೀನಿ ಬೆಳಗ್ಗೆ ಏಳುವರೆಗೆ ಶುರುವಾಯಿತು ಯಾಕೆಂದರೆ ನಾನು ಎಂಟರಿಂದ ಒಂಬತ್ತರೊಳಗೆ ಈ ಫುಡ್ ಕಿಟ್ ವಿತರಣೆ ಮಾಡಿ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಯಾಕೆಂದರೆ ಹೋಗೋರಿಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲೊಳಗೆ ಮನೆ ಸೇರ್ಕೋಬೇಕು ಅಂತ ಏಳುವರೆಗೆ ಶುರು ಮಾಡಿದ್ವಿ ಈಗ ಮುಗಿದಿದೆ ಹೆಚ್ಚು ಕಮ್ಮಿ ನೂರ ಹದಿನೇಳು ಜನಕ್ಕೆ ಇವತ್ತು ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಆದರೆ ಮತ್ತೆ ನನ್ನ ಸ್ನೇಹಿತರ ಹತ್ರ ಎಲ್ಲರೂ ನಾನು ಕೇಳಿ ಮಾತಾಡಿ ಇನ್ನೊಂದು ನೂರು ಜನಕ್ಕೆ ಕೊಡಬೇಕು ಅನ್ನೋ ಮನಸ್ಸಿದೆ ಆ ಕೆಲಸದ ಇನ್ನು ಮುಂದೆ ಆ ಕೆಲಸ ಮಾಡಿ ಇನ್ನೊಂದು ನೂರು ಜನ ತೀರಾ ಅವಶ್ಯಕತೆ ಇರೋ ಕಲಾವಿದರಿಗೆ ರಂಗಭೂಮಿನವ್ರಿಗೆ ರಂಗಭೂಮಿ ರಾಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾಳ ಬೇಜಾರಾಗೋದು ಅಲ್ಲಿರೋ ಸೆಕ್ಯೂರಿಟಿಗಳು ಅವ್ರಿಗೆ ಎಲ್ಲೂ ಏನೂ ಸಿಗೋದಿಲ್ಲ ಪಾಪ ಅವ್ರಿಗೆ ಅಫ್ಕೋರ್ಸ್ ಸಂಬಳ ಬರುತ್ತೆ ಬಟ್ ಅವ್ರು ಇಲ್ಲಿರ್ತಾರೆ ಫ್ಯಾಮಿಲಿ ಎಲ್ಲೋ ಇರ್ತಾರೆ ಸೊ ಅಂಥವ್ರನ್ನ ಹುಡುಕಿ ನಾನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೆ ನನ್ನ ಸ್ನೇಹಿತರೆಲ್ಲರೂ ಅಭೂತಪೂರ್ವವಾಗಿ ಸಹಕರಿಸಿದ್ದಾರೆ ಇವತ್ತು ಸುಮಾರೊಂದು ಹದಿನೇಳು ಜನ ನಿರ್ದೇಶಕರಿಗೆ ಸಿನಿಮಾ ನಿರ್ದೇಶಕರಿಗೆ ಮತ್ತು ಅಸೋಸಿಯೇಟ್ ಡೈರೆಕ್ಟ್ರ್ಗಳಿಗೆ ನಾನು ಫುಡ್ ಕಿಟ್ ಫುಡ್ ಕಿಟ್ಟನ್ನು ಕೊಟ್ಟಿದ್ದೀನಿ ಅದಲ್ಲದೆ ಡಬ್ಬಿಂಗ್ ಆರ್ಟಿಸ್ಟು ಡಬ್ಬಿಂಗ್ ಆರ್ಟಿಸ್ಟ್ಗಳು ಕೂಡ ಇವತ್ತಿನ ದಿವಸ ಫುಡ್ ಕಿಟ್ಟನ್ನು ವಿತರಣೆ ಮಾಡಿದ್ದೇವೆ ನಾವು ಆ ಒಂದು ಖುಷಿ ಇದೆ ನನಗೆ ದೊಡ್ಡ ಅಂದರೆ ಸನ್ಮಾನ್ಯ ಶ್ರೀ ಸುದೀಪ್ ಅವರು ಉಪೇಂದ್ರ ಅವರು ಬೇಕಾದಷ್ಟು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾನು ಒಂದು ಪುಟ್ಟದಾಗಿ ನನ್ನ ಕೈಲಾಗಿದ್ದನ್ನು ನಾನು ಮಾಡೋ ಒಂದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೆ ಈ ಲಿಸ್ಟ್ ಮಾಡೋದು ಯಾರಿಗೆ ಸಿಕ್ಕಿಲ್ಲ ಯಾರಿಗೆ ಸಿಕ್ಕಿದೆ ಅವ್ರ ಫೋನ್ ನಂಬರ್ನ ಕಲೆ ಹಾಕೋದು ಅದು ಅದು ಒಂದು ಕೆಲಸ ಆದರೆ ಅವರಷ್ಟೂ ಜನಕ್ಕೆ ಫೋನ್ ಮಾಡಿ ನೀವಿಂಥ ದಿನ ಈ ಟೈಮ್ಗೆ ಈ ಜಾಗಕ್ಕೆ ಬಂದು ಫುಡ್ ಕಿಟನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಅವ್ರಿಗೆ ಸೂಚಿಸೋದಿದೆಯಲ್ಲ ಅದು ಬಹಳ ದೊಡ್ಡ ಜವಾಬ್ದಾರಿಯುತ ಕೆಲಸ ಅದನ್ನು ಶ್ರೀಮತಿ ಮಂಜುಳಾರವರು ಮೈಸೂರು ಮಂಜುಳ ಅಂತ ಕಲಾವಿದ ಪೋಷಕ ಕಲಾವಿದರ ಸಂಘದಲ್ಲಿ ಅವರು ಕೂಡ ಮೆಂಬರ್ ಆಗಿದ್ದಾರೆ ಅವರು ಈ ಸಂದರ್ಭದಲ್ಲಿ ನನ್ನ ಕೈ ಜೋಡಿಸಿದ್ರು ಎಲ್ಲ ಕಲಾವಿದರಿಗೂ ಇವತ್ತು ನಾನು ಯಾರ್ಯಾರು ಕೊಟ್ಟನೆ ನೂರ ಹದಿನೇಳು ಜನ ಅಷ್ಟೂ ಜನಕ್ಕೆ ಎರಡೆರಡು ಸಲ ಫೋನ್ ಮಾಡಿ ರಿಮೈಂಡ್ ಮಾಡಿ ಎಲ್ಲರೂ ಬಂದು ತೊಗೊಂಡು ಹೋಗೋದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ನು ಮಂಜುಳಾ ಅವ್ರದ್ದು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನ್ಯೂಸ್ ಫಸ್ಟ್